शुभ नुडिया गिणी रामा येन मातडकतिरी नीवु इवन सलवागी नीवु मनी बिट होकिरी सीमा ಎಲ್ಲದನ್ನೂ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಳ್ಳಕ್ಕೆ ನನಗೆ ಟೈಮ್ ಇಲ್ಲ ನಾನು ಹೊರಡ್ತೀನಿ ಇಲ್ರಿ ನಾನು ನಿಮ್ಮನ್ನ ಹೋಗಕ್ಕೆ ಬಿಡೋದಿಲ್ಲ ಏ ಪಾಪಿ ಇನ್ನು ನಮಗೆ ಎಷ್ಟು ಕಷ್ಟ ಕೊಡಬೇಕು ಅಂತ ಮಾಡಿ ನೀನು ನಿನ್ನ ಸಂಬಂಧ ವೈನಿ ಮನಿ ಬಿಟ್ಟು ಹೊಂಟಾರ ಉಂಡ ತಾಟ್ನ್ಯಾಗ ತೂತ್ ಕೊರಿಯೋ ರಾಕ್ಷಸ ಆದಿ ನೀನು ವೈನಿ ನೀವೆಲ್ಲೂ ಹೋಗಬೇಡ್ರಿ ಇವ ನನ್ನ ಮನಿ ಬಿಟ್ಟು ಕಳ್ಸೋನಂತ ಅಣ್ಣ ಅಣ್ಣ ನೀನರ ಹೇಳಣ್ಣ मन बिटिया नाविबर बेंगलूर हो कड़े नानी दूरद अंद्रे मतलब अदन कटको निंगे नाग बेका गिरे ना यल्लिक बेका द्रो होकतीनी अदन केलो हक्को निनगिल्ला माती नी निदे मने लिर्तीने अंता हेल दालवा इलिरो दके परमिशनु तोगन बंदी दिया इदे मने ली मोले होड़कों दिरू नान होकती दिन ये बटल गरना की करे हेड़ा कती करे नहीं मने भी ठोक की दी हाउ मास्टर मगळ ಏನು ಯೋಚನೆ ಮಾಡೇ ಮಾಡಿರ್ತಾಳ ಅಂಜಬೇಡ ಏನು ಆಗಂಗಿಲ್ಲ ಅಣ್ಣ ನಾನು ಇದು ಫಸ್ಟ್ ಹೋಗಿ ಅಪ್ಪರಿಗೆ ಹೇಳ್ತೀನಿ रौड़ी शिवराम ऐन आग नोड़ता निंतिया महति मन बिटे हम तड़ियो तड़ियो सूम्न निंतिया आंटी आंटी महति मन बिटे ऐन आंटी हमकिन बैड्र निंदा नी हि ना या तड़क होली हेना हम हाला नानू हि नानू महति जो हिनी नानू महति जो हिनी महति महति ರಮಾಕಾಂತ ಅಣ್ಣ ಸೀಮಾ ಮಾಸ್ಟರ್ ಮಗಳು ಏನು ಮಾಡಕತ್ತಳ ಗೊತ್ತಿಲ್ಲ ಅದರಕ್ಕೆ ನನ್ನ ಮಗ ನಂಬಕಿಡು ಅಂತ ಹೇಳಾಳ ಕಾಯೋಣ ಅಂತ ಏನೋ ತ್ರಾಸ ಆತಪ್ಪ ಅಂತಂದ್ರೆ ನಾದೆನ್ಲ ನಾನು ನೋಡ್ಕೊಂತೇನೆ महति महति केस महति आ शिवराम आ मन बिटेलस गौरव नन गंडन बैद्रे चेना महति नीन गंड अंत करी बेड महति नन कोप बरते नन गंडन बैद्रे नन कोप बरते सारी महति नीन कोप मो बेड गुड गुड महति नितक बेले को नम मतक बेलेवो अल नाबार्दल महति हौदा गौरव ಹಾಗಾದ್ರೆ ನಮ್ಮ ಮನೆಯಲ್ಲಿ ಒಬ್ಬರೇ ಒಬ್ಬರು ನಿನಗೆ 1% ಗೌರವ ಕೊಡಲಿಲ್ಲ ನಿನ್ನ ಮಾತಿಗೆ ಬೆಲೆ ಕೊಡಲಿಲ್ಲ ಆದ್ರೂ ನೀನು ಯಾಕೆ ಅಲ್ಲಿದ್ದೆ ನಿನ್ನ ಪಡ್ಕೋಬೇಕು ಅಂತ ನಾನು ಅಲ್ಲಿದ್ದೆ ಮಹತಿ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಪದೇ ಪದೇ ಅದನ್ನ ಹೇಳಬೇಡ ನೀ ನನಗೆ 100 ಸತಿ ಹೇಳಿದ್ರು ನನ್ನ ಉತ್ತರ ಒಂದೇ ಮಹತಿ ಪ್ಲೀಸ್ ಮಹತಿ ಹಾಗೆ ಹೇಳಬೇಡ ನನಗೆ ನಿನ್ನ ಬಿಟ್ರೆ ಯಾರು ಇಲ್ಲ ಮಹತಿ ನನಗೆ ನನ್ನ ಗಂಡ ಶಿವರಾಮ್ ಬಿಟ್ರೆ ಬೇರೆ ಯಾರು ಇಲ್ಲ ಮಾತಿ ನಿನ್ನ ಕೈ ಮುಗಿತೀನಿ ಮಾತಿ ನನಗೆ ಹೀಗೆ ಹಿಂಸೆ ಕೊಡಬೇಡ ಗೌರವ್ ನಾನು ಬೇಕಿದ್ರೆ ನಿನ್ನ ಕೈ ಮುಗಿತೀನಿ ದಯವಿಟ್ಟು ನನಗೆ ಹಿಂಸೆ ಕೊಡಬೇಡ ಹೊರಟೋಗು ಇಲ್ಲ ನೀನ ಅಲ್ಲಿ ಇರ್ತೀಯೋ ನಾನು ಅಲ್ಲೇ ಇರ್ತೀನಿ ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತಿದ್ದೀನಿ ನಾನು ಅಲ್ಲಿಗೆ ಬರ್ತೀನಿ ಗೌರವ್ ನಿನಗೆ ಅಲ್ಲಿ ಒಂದು ಪೈಸದ್ದು ಬೆಲೆ ಸಿಗಲ್ಲ ಪರವಾಗಿಲ್ಲ ನಾನು ಆದ್ರೂ ಬರ್ತೀನಿ ನಾಚಿಕೆ ಬಿಟ್ಟವರಿಗೆ ಏನು ಹೇಳಿದ್ರು ಅಷ್ಟೇ गौरव मन आगे मत हा मास्टर मनेग्री
ನೋಡಿದ್ರಿ ಆಗಿ ಅವನನ್ನ ಇವನ ಜೊತೆ ಇಡ್ಕೋ ಅಂತ ಹೇಳಿದ್ರೆ ಇವ ದೊಡ್ಡಸ್ತಿಕೆ ಮಾಡಿ ಆ ಗೌರವವನ್ನ ಮಾವನ ಮನೆ ಕಳಸಣ ಅಂತ ಹಂಗಲ್ರಿ ಸಹಕಾರ ಏ ಶಿವ ಆಯಿ ಸಾಹೇಬರು ನಿನ್ನ ಜೋಡಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಆದರೂ ನೀನು ಅವರ ಮಾತು ಮೀರ್ತಿ ಆಯಿ ಅದು ಶಿವ ಹಿಂದಲ್ಲ ನನ್ನ ಮಾತು ಮೊದಲಿತ್ತು ಇತ್ತಿತ್ತಲಾಗ ಆ ಮಹತಿ ಮಾತು ಮೊದಲು ಆಮ್ಯಾಲೆ ಬೇರೆವರ ಮಾತು ಆಗೈತಿ ಇಲ್ಲರಿ ಆಯಿ ನಾವುನ್ನ ಮನೆಗೆ ಇಟ್ಕೊಳ್ಳಕ ರೆಡಿ ಇದ್ದೀರಿ ಅದರ ಅವ ಇರಲಿಲ್ಲರಿ ಯಾಕ ಮಾಸ್ಟರ್ ಮಗಳು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋದಳ್ರಿ ಮಹತಿ ಮನೆ ಬಿಟ್ಟು ಹೋದ್ಲೇನ ಯಾಕ ನೀ ಆಕಿ ಮಾತು ಕೇಳದ ನನ್ನ ಮಾತು ಕೇಳದಿ ಅಂತ ಆಕಿಗೆ ಸಿಟ್ಟು ಬಂತೇನ ಅಂದ್ರೆ ಆಕಿ ಹೊಳ್ಳಿ ಬರೋದಿಲ್ಲೇನ ಶಾಶ್ವತವಾಗಿ ನಿನ್ನ ಬಿಟ್ಟು ಹೋದ್ಲೇನ ಹಂಗೇನು ಇಲ್ರಿ ಆ ಗೌರವನ ಹುಚ್ಚಾಟಕ್ಕ ಮನೆ ಮರ್ಯಾದೆ ನನ್ನ ಮರ್ಯಾದೆ ನಿಮ್ಮ ಮರ್ಯಾದೆ ಹೋಗ್ಕೈತಿ ಅಂತೇಳಿ ಆಕಿ ಅವನ್ ಕರ್ಕೊಂಡ ಅವ್ರ ಅಪ್ಪರ ಮನೆಗೆ ಹೋದಳ್ರಿ ಹಂಗ ಅವನ್ ಜೋಡಿ ಬೆಂಗಳೂರು ಹೋಗೋದಿಲ್ಲ ಹೌದಿಲ್ಲ ಶಿವ ಅವನ್ ಮಾತಿನ ಅರ್ಥ ಮಹತಿ ಮತ್ತ ಮನ್ಸ್ ಬದಲಾಯಿಸಿಲ್ಲ ಅಲ್ಲೇನ ಇಲ್ರಿ ಆಯಿ ಮಾಸ್ತರ್ ಮಗಳು ತಲೆಯಾಗ ಬೇರೆ ಇಟ್ಕೊಂಡು ಹೋಗ್ಯಾಳ್ರಿ ಆಕಿ ಎಲ್ಲರಿಗೂ ಒಳ್ಳೇದ ಮಾಡ್ತಾಳ್ರಿ ಆ ನಂಬಿಕೆ ನನಗೈತ್ರಿ ಚಲೋ ಆತು ಬಿಡ ಹಂಗ ಲಕ್ಷ್ಮೀಪುರ ಕೋಆಪರೇಟಿವ್ ಬ್ಯಾಂಕ್ ಎಲೆಕ್ಷನ್ಸ್ ಇನ್ 45 ದಿನದಾಗ ಐತಿ ಎಲ್ಲರೂ ಅದಕ್ಕೆ ತಯಾರಿ ಮಾಡ್ಕೋರಿ ಮಾತಾಡ್ಕೊಂಡೆ ಒಗ್ಗಟ್ಲಿಂದ ಕೆಲಸ ಮಾಡ್ರಿ ಮಗಳೆ ಹೇಗಾದ್ರೂ ಮಾಡಿ ನೀನು ಅಳಿಯಂದ್ರ ಒಪ್ಪಿಸ್ಬೇಕಾಗಿತ್ತಮ್ಮ ಅಪ್ಪ ನಾನು ಅವನಿಗೆ ತುಂಬಾ ಸತಿ ಹೇಳ್ದೆ ಇವನನ್ನ ನಮ್ಮ ಮನೇಲಿ ಇಟ್ಕೊಳ್ಳೋದು ಬೇಡ ಅಪ್ಪನ ಮನೆಗೆ ಕಳ್ಸೋಣ ಅಪ್ಪನ್ಗೆ ಏನು ಕಷ್ಟ ಆಗಲ್ಲ ಅವ್ರು ನೋಡ್ಕೋತಾರೆ ಅಂತ ಆದರೆ ಶಿವರಾಮ್ ಸುತಾರಾಮ್ ಒಪ್ಪಲಿಲ್ಲ ನಮ್ಮ ಹೊರೆನ ನಾವ್ಯಾಕೆ ಅವ್ರ ಮೇಲೆ ಹಾಕಬೇಕು ಅಂತ ತಳ್ತಾನೆ ಬಂದ ಇದೆಂಥ ವಿಧಿ ಆಟನೆ ನೀನು ಯಾರನ್ನ ಮದುವೆ ಆಗಬೇಕು ಅಂತ ಇಷ್ಟಪಡ್ತಾ ಇದೆಯೋ ಈಗ ಅವನಿಂದ ದೂರ ಆಗಬೇಕು ಅಂತ ಕಷ್ಟಪಡ್ತಾ ಇದೆಯಾ ಯಾರು ನೆರಳು ನೋಡಿದ್ರೆ ಸಿಡಿದು ಬೀಳ್ತಿದೆಯೋ ಈಗ ಅವನ ಜೊತೆ ಸಂಸಾರ ಮಾಡಬೇಕು ಅಂತ ಕನಸು ಕಾಣ್ತಾ ಇದೆಯಾ ಜೀವನ ಹೀಗೆ ಇರುತ್ತೆ ಅಂತ ಯಾರು ಭವಿಷ್ಯ ಹೇಳೋಕ್ಕಾಗಲ್ಲ ಶರು ಏನಾದರೂ ಮಹತಿ ನೀನು ಅಳಿಯಂದ್ರ ಮನೆ ಬಿಟ್ಟು ಬರೋ ನಿರ್ಧಾರ ಮಾಡಬಾರ್ದಾಗಿತ್ತಮ್ಮ ಅಲ್ಲ ಅಪ್ಪ ನಾನು ಎಷ್ಟು ಅಂತ ಸುಮ್ಮನಿರಲಿ ಶಿವರಾಮ್ಗೆ ಗೌರವ ಮನೇಲಿರೋದು ಒಂಚೂರು ಇಷ್ಟ ಇಲ್ಲ ಮನೆಯಿಂದ ಹೊರಗೆ ಹಾಕೋ ಪ್ರಯತ್ನ ಮಾಡ್ದೆ ಆಸ್ ಯೂಶ್ವಲ್ ಆಯಿ ಸಾಹೇಬು ನಮ್ಮ ವಿಷಯದ ಮಧ್ಯ ಬಂದರು ಯಾವುದೇ ಕಾರಣಕ್ಕೂ ಗೌರವನ ಹೊರಗೆ ಕಳಿಸೋ ಹಾಗಿಲ್ಲ ಅಂತ ಆರ್ಡರ್ ಮಾಡಿಬಿಟ್ರು ಅಲ್ಲ ಕಣೆ ಶಿವರಾಮನಿಗೆ ಇಷ್ಟ ಇಲ್ಲ ಅಂದಮೇಲೆ ಆಯಿ ಸಾಹೇಬ್ನ ಒಪ್ಪಿಸ್ಬೋದಿತ್ತು ತಾನೇ ಅವನು ಆ ಪ್ರಯತ್ನನೂ ಮಾಡ್ದ ಅಮ್ಮ ಆಯಿ ಸಾಹೇಬ್ ಹೇಗೆ ಮಾತಾಡ್ತಾರೆ ಅಂತ ನಿಮಗೆ ಗೊತ್ತಲ್ವಾ ನಾನು ಎಲ್ಲ ನಿನ್ನೊಳ್ಳೆದಕ್ಕೆ ಮಾಡ್ತಿದ್ದೀನಿ ಅಂತ ಶಿವರಾಮ್ಗೆ ಹೇಳಿದ್ರು ಅವನ ಅದನ್ನು ನಂಬಿ ಸುಮ್ಮನಾದ ನನ್ನಿಂದಾನು ಏನೂ ಮಾಡೋಕ್ಕಾಗಲಿಲ್ಲ ನಾನಲ್ಲಿದ್ದಷ್ಟು ದಿವಸನು ಇವನು ಅಲ್ಲೇ ಇರ್ತಾನೆ ತೊಂದರೆಗಳ ಮೇಲೆ ತೊಂದರೆಗಳು ಕೊಡ್ತಾನೆ ಇರ್ತಾನೆ ಅದಕ್ಕೆ ಸ್ವಲ್ಪ ದಿನ ಆದರೂ ಶಿವರಾಮ್ ಮತ್ತೆ ಅವ್ರ ಮನೆಯವರು